ಸರ್ಕಾರ ಮುಖ್ಯಾಂಶಗಳು. ರಾಜ್ಯಸಭೆಯಲ್ಲಿ ರೈತರ ಕುರಿತ ಎರಡು ಮಸೂದೆಗಳ ಮಂಡನೆ, ಪ್ರತಿಪಕ್ಷಗಳಿಂದ ತೀವ್ರ ವಿರೋಧ, ಗದ್ದಲ, ಕಲಾಪ ಮುಂದೂಡಿಕೆ. ನಾಳೆಯಿಂದ ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನ ಆರಂಭ, ಇದೇ ಮೊದಲ ಬಾರಿಗೆ ಡಿಜಿಟಲ್ ತಂತ್ರಜ್ಞಾನ ಬಳಕೆ. ಮೆಗಾ ಇ ಲೋಕ್ ಅದಾಲತ್ನಲ್ಲಿ 1.14 ಲಕ್ಷ ಮೊಕದ್ದಮೆ ಇತ್ಯರ್ಥ, ಸಂಬಂಧಿಸಿದವರಿಗೆ 353.68 ಕೋಟಿ ರೂಪಾಯಿ ಪರಿಹಾರ ವಿತರಣೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ, ರಾಜ್ಯದ ಕರಾವಳಿ ಸೇರಿ ಹಲವೆಡೆ ವ್ಯಾಪಕ ಮಳೆ, ಉಡುಪಿಯಲ್ಲಿ 200ಕ್ಕೂ ಹೆಚ್ಚು ಜನರ ಸ್ಥಳಾಂತರ. ವಾರ್ತೆಗಳ ವಿವರ. ರಾಜ್ಯಸಭೆಯಲ್ಲಿ ರೈತರ ಕುರಿತು ಎರಡು ಮಸೂದೆ ಮೇಲಿನ ಚರ್ಚೆ ಬಿರುಸಿನಿಂದ ಸಾಗಿದೆ. ಆನಂತರ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ರೈತರ ಉತ್ಪನ್ನ, ವ್ಯಾಪಾರ, ವಾಣಿಜ್ಯ ಉತ್ತೇಜನ ಮತ್ತು ಸಹಕಾರಿ ಮಸೂದೆ 2020, ರೈತರ ಸಬಲೀಕರಣ ಮತ್ತು ರಕ್ಷಣೆಗೆ ಕೃಷಿ ಸೇವೆಗಳ ಬೆಲೆ ಖಾತ್ರಿ ಒಪ್ಪಂದ ಮಸೂದೆ 2020 ಮಂಡಿಸಿದರು. ನಂತರ ಸಚಿವರು ಈ ಎರಡು ಮಸೂದೆಗಳು ಐತಿಹಾಸಿಕವಾಗಿದ್ದು ಇವು ರೈತರ ಬದುಕಿನಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಿವೆ. ರೈತರು ದೇಶದ ಯಾವುದೇ ಮೂಲೆಯಲ್ಲಿ ಬೇಕಾದರೂ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಬಹುದಾಗಿದೆ ಎಂದು ಹೇಳಿದರು. ಈ ಮಸೂದೆಗಳಿಂದ ರೈತರು ಹಾಲಿ ಉತ್ಪನ್ನಗಳಿಗೆ ಪಡೆಯುತ್ತಿರುವ ಕನಿಷ್ಠ ಬೆಂಬಲ ಬೆಲೆಯನ್ನು ಕಳೆದುಕೊಳ್ಳಲಿದ್ದಾರೆ ಎಂಬ ಆತಂಕವನ್ನು ಕೆಲವರು ಹುಟ್ಟಿಸುತ್ತಿದ್ದಾರೆ. ವಿಧೇಯಕಗಳಿಗೂ ಸಂಬಂಧ ಕನಿಷ್ಠ ಬೆಂಬಲ ಬೆಲೆ ಮೊದಲಿನಂತೆ ಮುಂದುವರಿಯಲಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಎಂಎಸ್ಪಿ ಸಂಬಂಧಿತ ಎಂಎಸ್ಪಿ ಸರ್ಕಾರ ಪ್ರಶಾಸಕೀಯ ನಿರ್ಣಯ ಹೇ ಮೇನೆ ಭೀ ಲೋಕಸಭಾ ಮೇ ಆಶ್ವಾಸ ಕಿಯಾ ಹೇ ಮಾನ್ಯ ಪ್ರಧಾನಮಂತ್ರಿ ಜೀನೆ ಭೀ ಎಂಎಸ್ಪಿ ಬಾರೆ ಮೇ ಅಪ್ನಿ ಬಾತ್ ಕಹಿ ಹೇ ಎಂಎಸ್ಪಿ ಜಾರಿ ಥೀ ಜಾರಿ ಹೇ ಔರ್ ಆನೆ ವಾಲೆ ಕಲ್ ಮೇ ಭೀ ಜಾರಿ ರಹೇಗಿ. ಯುಪಿಎ ಸರ್ಕಾರ ಕೆ ಸಮಯ ಮಾನ್ಯ ಮನಮೋಹನ್ ಸಿಂಗ್ ಜೀ ಭೀ ಪ್ರಧಾನಮಂತ್ರಿ ಥೇ. ಅನೇಕ ಅವಸರೋ ಪರ್ जब भी उनको बात रखने का मौका दिया गया तब तब उन्होंने इस प्रकार के रिफॉर्म्स के बारे में अपनी राय व्यक्त की है. मैं सभापति महोदय आपके माध्यम से सदन को यह आग्रह करना चाहता हूं, इन विधेयकों के माध्यम से किसानों के जीवन में एक अभूतपूर्व बदलाव आएगा, इस पर विचार किया जाए और इन विधेयकों को समर्थन मिले. 4000 करोड़ से सर. कांग्रेस सांसद प्रताप सिंह बचुआ ಈ ಮಸೂದೆಗಳನ್ನು ಪಕ್ಷ ವಿರೋಧಿಸುತ್ತದೆ. ರೈತರಿಗೆ ವಿರೋಧಿಯಾಗಿರುವ ಇಂತಹ ಮಸೂದೆಗಳಿಗೆ ಯಾವುದೇ ಕಾರಣಕ್ಕೂ ಒಪ್ಪಿಗೆ ನೀಡುವುದಿಲ್ಲ ಎಂದು ವಿರೋಧಿಸಿದರು. ಈ ಮಧ್ಯೆ ಪ್ರತಿಪಕ್ಷಗಳು ಮಸೂದೆಗಳನ್ನು ಆಯ್ಕೆ ಸಮಿತಿಗೆ ಕಳುಹಿಸಬೇಕೆಂದು ಆಗ್ರಹಿಸಿದವು. ಕಾರ್ಪೊರೇಟ್ ಹೌಸ್ ಆಯ್ಗೆ ಆಪೋ ಫೀಸ್ ನೀ ದೇಗೆ ಓ ಭಾಯಿ ಹಮೆ ಫೀಸ್ ನೀ ದೇಗೆ 6,500 ಕರೋಡ್ ರೂಪಾಯಿ ಸರ್ ಹಮ್ ಹರ್ ಸಾಲ ಕಿಸಾನೋ ಕೋ ಸಬ್ಸಿಡಿ ದೇತೆ ಹೈ ಬಿಜ್ಲಿ ಪರ್ ಪಾನಿ ಹಮಾರಾ ಜಾ ರಹಾ ಹೈ तो आप कहते हो पैसा हम क्या बात हम कोई फ्री पर लगे. ये कोई धर्मशाला तो है नहीं पंजाब की धरती. हमने पानी अपना खत्म कर लिया. मैं बताना चाहता हूं सर, एक मिनट इंतजार कीजिए. शहर वाले आदमी को अगर 2 रुपए मिलते थे तो गांव वाले को 1 रुपया मिलते थे. लेकिन ರೈತರಿಗೆ ಅನುಕೂಲಕಾರಿಯಾಗಿರುವ ಇಂತಹ ಮಸೂದೆಗಳು ಅತ್ಯಗತ್ಯವಾಗಿವೆ. ಈವರೆಗೆ ರೈತರಿಗೆ ತಮ್ಮ ಉತ್ಪನ್ನಗಳ ಮುಕ್ತ ಮಾರಾಟಕ್ಕೆ ಅವಕಾಶವಿರಲಿಲ್ಲ. ಇನ್ನು ಮುಂದೆ ಯಾವುದೇ ಅಡೆತಡೆಗಳು ಇರುವುದಿಲ್ಲ. ಹಾಗಾಗಿ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಪ್ರತಿಪಾದಿಸಿದರು. ಹಿಂದೂಸ್ತಾನ್ ಕಮೇರೆ ಔರ್ ಮೆಹನತ್ ಕಶ್ ಕಿಸಾನ್ ನೇ ಹಿಂದೂಸ್ತಾನ್ ಕೋ ಅನ್ನ ಕಿ ದೃಷ್ಟಿ ಸೇ ಆತ್ಮನಿರ್ಭರ್ ಬನಾಯಾ ಪರ್ ಕಿಸಾನ್ ಕಿ ಆಮದನಿ ಕ್ಯೋ. ಮೇ ಆಪ್ಕೋ ಪೂಛನಾ ಚಾಹತಾ ಹೂಂ ಕಿ ಕೃಷಿ ಕೆ ಕ್ಷೇತ್ರ ಮೇ ವಿಕಾಸ್ ಹುವಾ ಲೇಕಿನ್ ಕಿಸಾನ್ ಕಿ ಆಮದನಿ ಕೆ ಸ್ತರ್ ಮೇ ಕಿಸ್ ಪ್ರಕಾರ ಸೇ ಬಡಾ ಜಾಯೆ ಉಸ್ ಪರ್ ಆಪ್ನೆ ಕ್ಯಾ ಕಿಯಾ ಔರ್ ಇಸ್ಲಿಯೆ ಆಜ್ ಮೇ ಇಸ್ ಉಚ್ಚ ಸದನ್ ಸೇ ಪ್ರಾರ್ಥನಾ ಕರ್ನಾ ಚಾಹತಾ ಹೂಂ. ये जो दो महत्वपूर्ण सदन के सामने आए और एक और बिल आने वाला है, इस पर गंभीरता से विचार करिए. हमें 70 साल से किसान जिस न्याय के लिए तरस रहा है, ये उसको न्याय देने का काम और देश का सबसे बड़ा एग्रीकल्चर रिफॉर्म करने का काम ये बिल करने जा रहे हैं. इस अवसर पर हमको आगे बढ़ना चाहिए. ಚರ್ಚೆಗೆ ಉತ್ತರಿಸಿ ಮಾತನಾಡುತ್ತಿರುವ ನರೇಂದ್ರ ಸಿಂಗ್ ತೋಮರ್ ಕೃಷಿ ವಲಯದಲ್ಲಿ ಜಿಡಿಪಿ ಕಡಿಮೆಯಾಗಿಲ್ಲ, ಕಳೆದ 6 ವರ್ಷಗಳಲ್ಲಿ ರೈತರ ಆದಾಯ ದ್ವಿಗುಣಗೊಳಿಸಲು ಸರ್ಕಾರ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದ್ದು ವಿವಿಧ ಕೃಷಿ ಉತ್ಪನ್ನಗಳಿಗೆ ಅತಿ ಹೆಚ್ಚು ಬೆಂಬಲ ಬೆಲೆಯನ್ನು ಘೋಷಿಸಿದೆ ಎಂದರು.
ಈ ಮಧ್ಯೆ ಕೃಷಿ ಸಂಬಂಧಿಸಿದ ಎರಡು ಮಹತ್ವದ ಮಸೂದೆಗಳು ಹಾಗೂ ಬ್ಯಾಂಕಿಂಗ್ ಮಸೂದೆ ಸೇರಿ ಹಲವು ಮಸೂದೆಗಳು ಇಂದು ಮಂಡನೆಯಾಗಿ ಅನುಮೋದನೆ ಪಡೆಯಬೇಕಾಗಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ತನ್ನೆಲ್ಲ ಸದಸ್ಯರಿಗೆ ಕಡ್ಡಾಯವಾಗಿ ಸದನದಲ್ಲಿ ಹಾಜರಿರಲೇಬೇಕು ಎಂದು ವಿಪ್ ಜಾರಿಗೊಳಿಸಿದೆ. ರಾಜ್ಯಸಭೆಯ ನೂತನ ಸದಸ್ಯರಾಗಿ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಇಂದು ಬೆಳಗ್ಗೆ ಪ್ರಮಾಣ ವಚನ ಸ್ವೀಕರಿಸಿದರು. ಅವರು ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದು ವಿಶೇಷವಾಗಿತ್ತು. ಹೆಸರಿನ ರಾಜ್ಯಸಭೆಯ ಸದಸ್ಯನಾಗಿ ಚುನಾಯಿತನಾದವನಾಗಿ ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನಕ್ಕೆ ಸತ್ಯ ಶ್ರದ್ಧೆಯನ್ನು ಮತ್ತು ಹೊಂದಿರುತ್ತೇನೆಂದು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಸ್ವೇರಿಂಗ್ ಇನ್ ಗೋಯಿಂಗ್ ಆನ್ ಅಂಡ್ ದೆನ್ ಟುಡೇ ಮಾರ್ನಿಂಗ್ ಐ ಟು ಕೋರ್ಟ್ ದಿ ಸೇಮ್ ಡೇ ಐ ವಿಲ್ ಏಬಲ್ ಟು ಪಾರ್ಟಿಸಿಪೇಟ್ ಆನ್ ದಿ ತ್ರೀ ಅಮೆಂಡ್ಮೆಂಟ್ಸ್ ಇಟ್ ಇಸ್ ಬೀನ್ ಬ್ರಾಟ್ ಬೈ ದಿ ಗವರ್ಮೆಂಟ್ ಅಬೌಟ್ ದಿ ಫಾರ್ಮ್. ನಂತರ ರೈತರ ಕುರಿತ ಎರಡು ಮಸೂದೆಗಳ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರೈತರ ಹಿತ ಕಾಪಾಡುವುದಕ್ಕೆ ಅತೀತವಾಗಿ ಎಲ್ಲರೂ ಬದ್ಧವಾಗಿರಬೇಕಾಗುತ್ತದೆ. ರೈತರ ಆದಾಯ 2022ರ ವೇಳೆಗೆ ದ್ವಿಗುಣಗೊಳಿಸುವ ಉದ್ದೇಶ ಈಡೇರಲು ಹೆಚ್ಚು ಸುಧಾರಣೆಗಳ ಅಗತ್ಯವಿದೆ ಎಂದರು. Because in 89 I was defeated, in 91 I came to Lok Sabha. The issue is that I am not the only person who concerned with the farmers. Entire house, whether it belongs to ruling party or the opposition party or various regional parties, all of us concerned with the farmers. ಲೋಕಸಭೆಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ, ರಾಷ್ಟ್ರೀಯ ವಿಧಿವಿಧಾನ ವಿಜ್ಞಾನ ವಿಶ್ವವಿದ್ಯಾಲಯ ಮಸೂದೆ, ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯ ಮಸೂದೆಗಳನ್ನು ಚರ್ಚೆಗೆ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ಕಂಪನಿ ತಿದ್ದುಪಡಿ ಮಸೂದೆ 2020ಕ್ಕೆ ಲೋಕಸಭೆ ಅನುಮೋದನೆ ನೀಡಿದೆ. ಇದು ತಾಂತ್ರಿಕ ಹಾಗೂ ತೆರಿಗೆ ರಿಟರ್ನ್ಸ್ ಫೈಲಿಂಗ್ಗೆ ಸಂಬಂಧಿಸಿದ ಅಪರಾಧಗಳನ್ನು ಶಿಕ್ಷಾರ್ಹ ಅಂಶಗಳನ್ನು ಒಳಗೊಂಡಿದೆ. ಅಲ್ಲದೆ ಭಾರತೀಯ ಕಂಪನಿಗಳು ವಿದೇಶಿ ಷೇರು ಮಾರುಕಟ್ಟೆಗಳಲ್ಲಿ ನೇರವಾಗಿ ಗುರುತಿಸಿಕೊಳ್ಳಲು ಅವಕಾಶ ಕಲ್ಪಿಸಿದೆ. ಮಸೂದೆ ಕುರಿತಂತೆ ಮಾತನಾಡಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಕಂಪನಿ ಕಾನೂನು ಅಡಿಯಲ್ಲಿ ಹಲವು ಅಂಶಗಳನ್ನು ಅಪರಾಧ ಮುಕ್ತಗೊಳಿಸುವುದರಿಂದ ಸಣ್ಣ ಕಂಪನಿಗಳಿಗೆ ವ್ಯಾಜ್ಯಗಳ ಹೊರೆ ತಗ್ಗಲಿದೆ. ಕಂಪನಿ ಕಾಯ್ದೆ 2013ರ ಸೆಷನ್ 48 ತಿದ್ದುಪಡಿಯಾಗಲಿದೆ. ಆದರೆ ವಂಚನೆ ಮತ್ತಿತರ ಗಂಭೀರ ಅಪರಾಧಗಳಿಗೆ ಯಾವುದೇ ವಿನಾಯಿತಿ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಅಲ್ಲದೆ ಕಾಯ್ದೆಯಲ್ಲಿ ಹೊಸದಾಗಿ ಕೃಷಿ ಉತ್ಪನ್ನ ಸಂಸ್ಥೆಗಳ ಅಂಶಗಳನ್ನು ಸೇರ್ಪಡೆ ಮಾಡಲಾಗಿದ್ದು, ಇದು ದೇಶದ ರೈತ ಉತ್ಪನ್ನ ಸಂಸ್ಥೆ ಎಫ್ಪಿಒಗಳಿಗೆ ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದರು. ಅಲ್ಲದೆ ಲೋಕಸಭೆ ತೆರಿಗೆ ಹಾಗೂ ಇತರೆ ಕಾನೂನುಗಳ ವಿನಾಯಿತಿ ಮತ್ತು ಕೆಲ ಅಂಶಗಳ ತಿದ್ದುಪಡಿ ಮಸೂದೆ 2020ಕ್ಕೂ ಅನುಮೋದನೆ ನೀಡಿತು. ಇದರಲ್ಲಿ ಕೆಲವೊಂದುಗಳಡಿ ತೆರಿಗೆಗಳ ಮೇಲೆ ವಿಧಿಸುತ್ತಿದ್ದ ದಂಡ ಹಾಗೂ ಕಾಲಮಿತಿಯಿಂದ ವಿನಾಯಿತಿ ನೀಡುವ ಅಂಶಗಳಿವೆ. ಕಾಂಗ್ರೆಸ್ ಡಿಎಂಕೆಯ ಕೆಲವು ಸದಸ್ಯರು ಮಸೂದೆಗೆ ವಿರೋಧ ವ್ಯಕ್ತಪಡಿಸಿದರು. ನಂತರ ಉತ್ತರಿಸಿದ ನಿರ್ಮಲಾ ಸೀತಾರಾಮನ್, ಈ ತಿದ್ದುಪಡಿಗಳು ತೆರಿಗೆ ಸಂಬಂಧಿ ಕಾನೂನುಗಳಲ್ಲಿ ತೆರಿಗೆ ಪಾವತಿ ಪರಿಹಾರಗಳನ್ನು ಒದಗಿಸಿಕೊಡಲಿವೆ ಎಂದು ಸ್ಪಷ್ಟಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬಿಹಾರದಲ್ಲಿ ಕೈಗೊಳ್ಳಲಿರುವ 9 ಹೆದ್ದಾರಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಈ ಹೆದ್ದಾರಿ ಯೋಜನೆಗಳ ಒಟ್ಟು ಉದ್ದ 350 ಕಿಲೋಮೀಟರ್ಗಳಾಗಿದ್ದು, ಅವುಗಳ ವೆಚ್ಚ 4,058 ಕೋಟಿ ರೂಪಾಯಿಗಳಾಗಿವೆ.
ಈ ಹೆದ್ದಾರಿ ಅಭಿವೃದ್ಧಿ ಯೋಜನೆಗಳಿಂದ ಬಿಹಾರದಲ್ಲಿ ಉತ್ತಮ ಸಂಪರ್ಕ ಸಾಧ್ಯವಾಗಲಿದ್ದು ರಾಜ್ಯಾದ್ಯಂತ ಆರ್ಥಿಕ ಪ್ರಗತಿಗೆ ನೆರವಾಗಲಿದೆ. ಜೊತೆಗೆ ನೆರೆಯ ಉತ್ತರ ಪ್ರದೇಶ ಮತ್ತು ಜಾರ್ಖಂಡ್ ರಾಜ್ಯಗಳಿಗೆ ಸಾರ್ವಜನಿಕರ ಸಂಚಾರ ಹಾಗೂ ಸರಕು ಸಾಗಾಣೆ ಈ ಹೆದ್ದಾರಿ ಯೋಜನೆಗಳು ನೆರವಾಗಲಿವೆ. ಪ್ರಧಾನಿ ಅವರು 2015 ಬಿಹಾರಕ್ಕೆ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ವಿಶೇಷ ಪ್ಯಾಕೇಜ್ ಪ್ರಕಟಿಸಿದ್ದರು. ಅದರಲ್ಲಿ 54,700 ಕೋಟಿ ರೂಪಾಯಿಗಳ 75 ಯೋಜನೆಗಳಲ್ಲಿ 13 ಯೋಜನೆಗಳು ಪೂರ್ಣಗೊಂಡಿವೆ. 38 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಉಳಿದವುಗಳ ವಿಸ್ತೃತ ಯೋಜನೆ ಸಿದ್ಧವಾಗುತ್ತಿದೆ. ಪ್ರಧಾನಿ ಅವರು ಬಿಹಾರದ 45,945 ಗ್ರಾಮಗಳಿಗೆ ಒಎಫ್ಸಿ ಮೂಲಕ ಒದಗಿಸಲಾಗಿರುವ ಅಂತರ್ಜಾಲ ಸೇವೆಗಳನ್ನು ಉದ್ಘಾಟಿಸಲಿದ್ದಾರೆ. ಇದರಿಂದ ಇ ಶಿಕ್ಷಣ, ಇ ಕೃಷಿ, ಟೆಲಿಮೆಡಿಸಿನ್ ಮತ್ತಿತರ ಯೋಜನೆಗಳಿಗೆ ನೆರವಾಗಲಿದೆ. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನ ನಾಳೆಯಿಂದ ಆರಂಭವಾಗಲಿದೆ. 15ನೇ ವಿಧಾನಸಭೆಯ 7ನೇ ಅಧಿವೇಶನ ಇದಾಗಿದ್ದು 8 ದಿನಗಳ ಕಾಲ ಇರುವ ಅಧಿವೇಶನಕ್ಕಾಗಿ ಕೊರೋನಾ ಹಿನ್ನೆಲೆಯಲ್ಲಿ ಇದೇ ಮೊದಲ ಬಾರಿಗೆ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗುತ್ತಿದೆ. ಇದೇ 30ರವರೆಗೆ ನಡೆಯಲಿರುವ ಅಧಿವೇಶನದಲ್ಲಿ 20ಕ್ಕೂ ಹೆಚ್ಚು ಸುಗ್ರೀವಾಜ್ಞೆಗಳು ಹಾಗೂ 35ಕ್ಕೂ ಹೆಚ್ಚು ಮಸೂದೆಗಳನ್ನು ಮಂಡಿಸಲಾಗುವುದು. ಪ್ರತಿಯೊಬ್ಬ ಸದಸ್ಯರು ಕೊರೋನಾ ಪರೀಕ್ಷೆಗೆ ಒಳಗಾಗಿ ನೆಗೆಟಿವ್ ಇದ್ದರೆ ಮಾತ್ರ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಸದಸ್ಯರ ಪ್ರಶ್ನೆಗಳಿಗೆ ಸಚಿವಾಲಯ ಮತ್ತು ಅಧಿಕಾರಿಗಳಿಂದ ಬರುವ ಉತ್ತರವನ್ನು ಸಿಡಿ ರೂಪದಲ್ಲಿ ನೀಡಲು ನಿರ್ಧರಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ 70ನೇ ಜನ್ಮದಿನದ ಅಂಗವಾಗಿ ಹುಬ್ಬಳ್ಳಿಯಲ್ಲಿಂದು ಆಯೋಜಿಸಲಾಗಿದ್ದ ಸೇವಾ ಸಪ್ತಾಹಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜನಪರವಾಗಿ ಆಡಳಿತ ನೀಡುತ್ತಿದ್ದಾರೆ, ಅವರು ಬಡವರು, ಶ್ರಮಿಕರು, ರೈತರ ಕಲ್ಯಾಣಕ್ಕಾಗಿ ಗರೀಬ್ ಕಲ್ಯಾಣ್, ಕಿಸಾನ್ ಸಮ್ಮಾನ್, ಮುದ್ರಾ, ಉಜ್ವಲದಂತಹ ಹಲವು ಯೋಜನೆಗಳನ್ನು ಜಾರಿಗೆ ತಂದು ಈ ವರ್ಗಗಳ ಅಭಿವೃದ್ಧಿಗೆ ಮುನ್ನುಡಿ ಬರೆದಿದ್ದಾರೆ ಎಂದರು. ಸ್ಕಿಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಮತ್ತಿತರ ಯೋಜನೆಗಳನ್ನು ಜಾರಿಗೆ ತಂದು ದೇಶವನ್ನು ಅಭಿವೃದ್ಧಿಯಲ್ಲಿ ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಕೆಲಸ ಮಾಡುತ್ತಿದ್ದಾರೆ. ಸಂಸ್ಕೃತಿಯೊಂದಿಗೆ ಆಧ್ಯಾತ್ಮವನ್ನು ಕೂಡಿಸಿ ಜಗತ್ತಿಗೆ ಭಾರತದ ಮಹತ್ವವನ್ನು ಸಾರುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಅಭಿಪ್ರಾಯಪಟ್ಟರು. ತಿದ್ದುಪಡಿ ಕಾಯ್ದೆ, ತ್ರಿವಳಿ ತಲಾಖ್ ನಿಷೇಧ, GST ಜಾರಿಯಿಂದ ಐತಿಹಾಸಿಕ ನಿರ್ಣಯಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಕೈಗೊಂಡ್ರು. ಭಾರತದ ಆರ್ಥಿಕ ಪುನಶ್ಚೇತನಕ್ಕೆ ನಾಂದಿ ಹಾಡಿದ ಆತ್ಮ ನಿರ್ಭರ್ ಭಾರತ ಯೋಜನೆ ದೇಶದ ಎಲ್ಲರನ್ನು ಒಳಗೊಂಡ ಪ್ರಗತಿ ಆಶಯವನ್ನು ಹೊತ್ತ ಯೋಜನೆಯಾಗಿದೆ. ರಕ್ಷಣಾ ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆಯನ್ನು ಎತ್ತಿಟ್ಟಿದ ಮೋದಿಜಿ, ಹೊಸ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವಂಥದ್ದು ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಖಾಸಗಿಯವರಿಗೆ ಮಹತ್ವದ ಪಾತ್ರವನ್ನು ನೀಡುವಂಥದ್ದು ಯೋಜನೆಯ ಉದ್ದೇಶ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ವತಿಯಿಂದ ಬೆಂಗಳೂರಿನ ಜಯನಗರದಲ್ಲಿ ಸ್ಥಾಪಿಸಿರುವ ನೂತನ ಲಿಟ್ಕರ್ ಮಾರಾಟ ಮಳಿಗೆ ಹಾಗೂ ವೆಬ್ಸೈಟ್ ಅನ್ನು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಇಂದು ಉದ್ಘಾಟಿಸಿದರು. ಬಳಿಕ ಅವರು ಲಿಡ್ಕರ್ ಚರ್ಮ ಉತ್ಪನ್ನಗಳನ್ನು ವೀಕ್ಷಿಸಿದರು. ನಂತರ ಮಾಜಿ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರು ಕುಲ ಕಸುಬುಗಳನ್ನು ನಂಬಿ ಬದುಕುತ್ತಿದ್ದ ಕುಶಲಕರ್ಮಿಗಳು ಉದ್ಯೋಗ ಮತ್ತು ವ್ಯಾಪಾರದಲ್ಲೂ ತೊಡಗಲು ಅಭಿವೃದ್ಧಿಯ ಮುಖ್ಯವಾಹಿನಿಗೆ ಬರಲೆಂದು 1976 ಲಿಡ್ಕರ್ ಸಂಸ್ಥೆಯನ್ನು ಸ್ಥಾಪಿಸಿದರು. ಲಿಡ್ಕರ್ ಸಂಸ್ಥೆಯನ್ನು ತಂದು ಕೈಗಾರಿಕಾ ತರಬೇತಿ, ಸಾಲ ಸೌಲಭ್ಯ, ಸಲಕರಣೆ, ಸಬ್ಸಿಡಿಗಳನ್ನು ನೀಡುತ್ತಿದೆ ಎಂದರು. ತರಬೇತಿ ಪಡೆದ ಸಾವಿರಾರು ಯುವಕರು ಬದುಕು ರೂಪಿಸಿಕೊಂಡಿದ್ದಾರೆ. ಇಂದು ಲಿಡ್ಕರ್ ಉತ್ಪನ್ನಗಳು ವಿವಿಧ ರಾಜ್ಯಗಳಿಗೆ ರಫ್ತಾಗುತ್ತಿದ್ದು ಬ್ರ್ಯಾಂಡ್ ಉತ್ಪನ್ನಗಳಿಗೂ ಸ್ಪರ್ಧೆ ನೀಡುತ್ತಿವೆ ಎಂದು ತಿಳಿಸಿದರು. ಚಮ್ಮಾರೇ ಮಾಡಿಕೊಡ್ತಿದ್ರು ದೇಶದ ಉದ್ದಗಲಕ್ಕೂ, ಇದರಿಂದ ದೇಶದ ಉದ್ದಗಲಕ್ಕೂ ಜನ ಉದ್ಯೋಗ ಮಾಡಿಕೊಂಡು ಬದುಕ್ತಾ ಇದ್ರು. ಅಂಥವರಿಗೆ ಪ್ರೋತ್ಸಾಹಿಸಬೇಕನ್ನೋ ಉದ್ದೇಶದಿಂದ ಇವತ್ತು ದೇಶದಲ್ಲಿ
ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ 1976ರಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮರವರು ಈ ನಿಡ್ಕರ್ ಅಂತಕ್ಕಂತ ಸಂಸ್ಥೆಯನ್ನ ಹುಟ್ಟು ಹಾಕಿದ್ರಿಂದ ಸುಮಾರು 44 ವರ್ಷಗಳ ಕಾಲ ರಾಜ್ಯದಲ್ಲಿ ನಿಡ್ಕರ್ ಉಳ್ಕೊಂಡು ಬಂದಿತ್ತು. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವುದರಿಂದ ಪಶ್ಚಿಮ ಕರಾವಳಿಯಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ. ಕರ್ನಾಟಕ, ಕೇರಳ, ಪಶ್ಚಿಮ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು ಇನ್ನೂ ಎರಡು ದಿನ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದ ಕರಾವಳಿ, ಮಲೆನಾಡು, ಬೆಂಗಳೂರು ಸೇರಿದಂತೆ ಇತರೆಡೆ ವ್ಯಾಪಕ ಮಳೆಯಾಗುತ್ತಿದೆ. ಉಡುಪಿಯಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದ್ದು ಕೃಷ್ಣ ದೇಗುಲದ ಸಮೀಪವಿರುವ ವಾಹನ ನಿಲುಗಡೆ ಸ್ಥಳ ಮುಳುಗಡೆಯಾಗಿದೆ. ಕಲ್ಸಂಕ ಮತ್ತು ಇಂದ್ರಾಣಿ ನದಿ ತುಂಬಿ ಹರಿದಿದ್ದು ಸುತ್ತಮುತ್ತಲ ಪ್ರದೇಶಗಳು ಜಲಾವೃತಗೊಂಡಿವೆ. ಬೈಲಕೆರೆ ಪರಿಸರದಲ್ಲಿ ನೀರಿನ ಮಟ್ಟ ಏರಿದ್ದು ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಮನೆ ಅಂಗಳದಲ್ಲಿ ನಿಲ್ಲಿಸಿದ್ದ ವಾಹನಗಳು ನೀರಿನಲ್ಲಿ ಮುಳುಗಡೆಯಾಗಿವೆ. ಉಡುಪಿ ಜಿಲ್ಲೆಯಲ್ಲಿ ಕಳೆದೆರಡು ದಿನಗಳಿಂದ ನಿರಂತರವಾಗಿ ಸುರಿದ ಭಾರಿ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ಕೆಲ ಗ್ರಾಮಗಳು ಜಲಾವೃತಗೊಂಡು ಸಂಕಷ್ಟಕ್ಕೆ ಸಿಲುಕಿದ್ದ 200ಕ್ಕೂ ಹೆಚ್ಚು ಜನರನ್ನು ಈಗಾಗಲೇ ಸ್ಥಳಾಂತರಿಸಲಾಗಿದೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ರಸ್ತೆ ಸಂಪರ್ಕ ಕಡಿತವಾಗಿ ಹಲವು ಗ್ರಾಮಸ್ಥರು ಸಂಕಷ್ಟಕ್ಕೆ ಸಿಲುಕಿರುವ ಹಿನ್ನೆಲೆಯಲ್ಲಿ ಕಳೆದ ರಾತ್ರಿಯೇ 250 ಸದಸ್ಯರ ಎಸ್ಡಿಆರ್ಎಫ್ ತಂಡವನ್ನು ಕಳುಹಿಸಲಾಗಿದ್ದು ಜೊತೆಗೆ ಜಿಲ್ಲಾಡಳಿತಕ್ಕೆ ಎಲ್ಲ ಸುರಕ್ಷತಾ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಕಂದಾಯ ಸಚಿವರ ಜೊತೆ ಮಾತನಾಡಿ ರಕ್ಷಣಾ ಇಲಾಖೆಯ ಹೆಲಿಕಾಪ್ಟರ್ ನೆರವು ಕೋರಲಾಗಿದೆ ಎಂದು ಹೇಳಿದ್ದಾರೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆ ಸೇರಿ ಕರಾವಳಿಯುದ್ದಕ್ಕೂ ವ್ಯಾಪಕ ಮಳೆಯಾಗುತ್ತಿದೆ. ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ. ಈ ಕುರಿತು ನಮ್ಮ ಮಂಗಳೂರು ಪ್ರತಿನಿಧಿ ರಮೇಶ್ ಪೆರ್ಲಾ ಅವರಿಂದ ಹೆಚ್ಚಿನ ಮಾಹಿತಿ. ರಮೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ರಮೇಶ್, ಕರಾವಳಿಯಲ್ಲಿ ಮಳೆ ಪರಿಸ್ಥಿತಿ ಹೇಗಿದೆ? ಈಗ ನಿನ್ನೆಯಿಂದ ವಿಪರೀತವಾಗಿ ಏನು ಕರಾವಳಿ ಜಿಲ್ಲೆಯಲ್ಲಿ ಮತ್ತು ಮಲೆನಾಡು ಜಿಲ್ಲೆಯಲ್ಲಿ ವಿಪರೀತ ಮಳೆಯಾಗ್ತಿತ್ತು. ಈಗ ಸ್ವಲ್ಪ ಕಡಿಮೆಯಾಗಿದೆ. ಆದರೆ ಈ ತುಂಬಾ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬಹಳಷ್ಟು ಜಾಗದಲ್ಲಿ ಇಲ್ಲಿ ತಗ್ಗು ಪ್ರದೇಶದಲ್ಲಿ ಮತ್ತು ನದಿ ತೀರ ಪ್ರದೇಶದಲ್ಲಿ ನೀರು ನುಗ್ಗಿದೆ ಮತ್ತು ತುಂಬಾ ಮನೆ ಆವರಣಕ್ಕೆ, ದೇವಸ್ಥಾನ, ಇತರ ಕಟ್ಟಡಕ್ಕೆಲ್ಲ ನೀರು ತುಂಬಿದ್ದು ವ್ಯಾಪಕವಾದ ಕೃಷಿ ನಾಶ ಆಗಿದೆ. ಸದ್ಯಗೆ ಮತ್ತು ತೋಟ, ಅಡಿಕೆ ತೋಟ ಮತ್ತು ಇತರ ತೋಟಗಳು ಕೂಡ ನೀರು ನುಗ್ಗಿದ ಕಾರಣ ಅಪಾರ ಪ್ರಮಾಣದ ಕೃಷಿ ನಷ್ಟ ನಮ್ಮ ಕರಾವಳಿ ಜಿಲ್ಲೆಯ ಮೂರು ಕಡೆಯೂ ಕೂಡ ಆಗಿದೆ. ಹೆಚ್ಚಿನ ಈ ಕೃತಕ ಪ್ರವಾಹ ಸೃಷ್ಟಿಯಾಗಿದ್ದು ಅವರನ್ನು ಬೇರೆ ಕಡೆ ಅಂದ್ರೆ ಏನೇನು ಸಿಕ್ಕಿಹಾಕಿಕೊಂಡಿದ್ದಾರೆ ಅವರನ್ನು ರೆಸ್ಕ್ಯೂ ಮಾಡುವಂತಹ ಒಂದು ಕೆಲಸವನ್ನು ಎನ್ಡಿಆರ್ಎಫ್ ತಂಡ ಮಾಡ್ತಾ ಇದೆ. ಜಿಲ್ಲಾಡಳಿತ ಯಾವ ರೀತಿ ಹಾಗೂ ಎನ್ಡಿಆರ್ಎಫ್ ಯಾವ ರೀತಿಯ ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿದೆ? ಈಗ ಇಲ್ಲಿ ಮನೆ ಮತ್ತು ಎಲ್ಲರ ಜನ ಒಂದು ಕೆಲವು ಕಡೆ ಈ ರಸ್ತೆ ಎಲ್ಲ ಬ್ಲಾಕ್ ಆಗಿದೆ, ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಇಲ್ಲರ ಜನ ಸಿಕ್ಕಿಕೊಂಡಿದ್ದಾರೆ ಅಂತವರನ್ನು ರೆಸ್ಕ್ಯೂ ಮಾಡ್ತಾ ಇದ್ದಾರೆ, ಮಾಡಲಾಗಿದೆ. ಈಗ ಉಡುಪಿ ಜಿಲ್ಲಾ ಉಸ್ತುವಾರಿ ಪ್ರಕಾರ 200 ಜನರನ್ನು ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ರೆಸ್ಕ್ಯೂ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 25-30 ಜನರನ್ನು ರೆಸ್ಕ್ಯೂ ಮಾಡಿದೆ. ಎನ್ಡಿಆರ್ಎಫ್ ತಂಡ ಇದಕ್ಕೆ ನಿಯೋಜನೆ ಮಾಡಲಾಗಿದೆ. ಈಗ ಉಡುಪಿಯಲ್ಲಿ ಹೆಚ್ಚಿನ ಪ್ರಮಾಣದ ಸಮಸ್ಯೆ ಇರುವುದರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಎನ್ಡಿಆರ್ಎಫ್ ತಂಡವನ್ನು ರಾಜ್ಯ ಸರ್ಕಾರದ ಕೋರಿಕೆ ಮೇರೆಗೆ ಉಡುಪಿ ಜಿಲ್ಲೆಗೆ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಅಗತ್ಯವಾದರೆ ಹೆಲಿಕಾಪ್ಟರ್ ಬೇಕಾದರೆ ರಕ್ಷಣಾ ಇಲಾಖೆಯಿಂದ ಹೆಲಿಕಾಪ್ಟರ್ ಕೋರಿಕೆಯನ್ನು ರಾಜ್ಯ ಸರ್ಕಾರ ಈಗಾಗಲೇ ಸಲ್ಲಿಸಿದೆ. ರಮೇಶ್, ಮಂಗಳೂರಿನಲ್ಲಿ ಹೇಗಿದೆ ವರುಣನ ಆರ್ಭಟ? ಅಲ್ಲಿ ಜನಜೀವನದ ಮೇಲೆ ಯಾವ ರೀತಿ ಪರಿಣಾಮ? ಹಲವು ಕಡೆ ಎರಡು ಕಡೆ ಭೂಕುಸಿತ ಸಂಭವಿಸಿದೆ ಮತ್ತೆ
ಮಲೆನಾಡು ಪ್ರದೇಶದ ರೋಡ್ ರಸ್ತೆ ಏನು ಘಾಟಿ ಪ್ರದೇಶದಲ್ಲಿ ಕೂಡ ಭೂಕುಸಿತ ಮತ್ತು ಮರ ಬಿದ್ದಂತಹ ಘಟನೆ ನಡೆದಿದೆ. ಎರಡು ಕಡೆ ಅಂದ್ರೆ ವಿಟ್ಲ ಮತ್ತು ಸುರತ್ಕಲ್ ಕಡೆಯಲ್ಲಿ ಎರಡು ಮನೆ ಕುಸಿದು ವ್ಯಾಪಕವಾದ ಹಾನಿಯಾಗಿದೆ. ಮತ್ತೊಂದು ನಿನ್ನೆ ಒಂದು ಸಾವಿರ ಕಾರ್ಮಿಕರು ಮೃತರಾಗಿದ್ದಾರೆ. ಎಲ್ಲೆಲ್ಲಿ ಈ ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿದೆ ಮತ್ತು ಇಲ್ಲೆಲ್ಲಿ ಜನ ಸಿಲುಕಿಕೊಂಡಿದೆ ಅವರನ್ನೆಲ್ಲ ರೆಸ್ಕ್ಯೂ ಮಾಡಲಾಗಿದೆ ಮತ್ತು ಅವರನ್ನು ಸುರಕ್ಷಿತ ಜಾಗಕ್ಕೆ ಕರೆತರಲಾಗಿದೆ. ಮಾಹಿತಿಗಾಗಿ ಧನ್ಯವಾದ ರಮೇಶ್. ಕೋವಿಡ್ 19 ಸೋಂಕು ಅಧಿಕವಾಗಿರುವ ರಾಜ್ಯಗಳಲ್ಲಿ ಪ್ರಕರಣಗಳ ಸಂಖ್ಯೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಹಾಗೂ ಆಕ್ಸಿಜನ್ ಲಭ್ಯತೆಯನ್ನು ಖಾತ್ರಿಪಡಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಕೇಂದ್ರ ಸಂಪುಟ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ನಡೆದ ಪರಿಶೀಲನಾ ಸಭೆಯಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಸೂಚನೆ ನೀಡಿದೆ. ಸಭೆಯಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶ ಸೇರಿ ಸೋಂಕು ಪ್ರಕರಣ ಅಧಿಕವಿರುವ 12 ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಆರೋಗ್ಯ ಇಲಾಖೆ ಕಾರ್ಯದರ್ಶಿಗಳು ಪಾಲ್ಗೊಂಡಿದ್ದರು. ಭಾಗವಹಿಸಿದ್ದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ರಾಜ್ಯಗಳಲ್ಲಿನ ಆಕ್ಸಿಜನ್ ಲಭ್ಯತೆ ಕುರಿತು ಪರಾಮರ್ಶೆ ನಡೆಸಿದರು. ನಂತರ ಅವರು ಆಕ್ಸಿಜನ್ ಕೊರತೆಯಾಗದಂತೆ ನೋಡಿಕೊಳ್ಳಲು ಪರಿಣಾಮಕಾರಿ ಯೋಜನೆಗಳನ್ನು ರೂಪಿಸಬೇಕು, ಸಾಗಣೆಗೆ ಸಂಬಂಧಿಸಿದ ಅಡೆತಡೆಗಳನ್ನು ನಿವಾರಿಸಲು ಕ್ರಮಗಳನ್ನು ಕೈಗೊಳ್ಳಬೇಕು ಎಂದರು. ಕೇಂದ್ರ ಸಂಪುಟ ಕಾರ್ಯದರ್ಶಿ ಎಲ್ಲಾ ರಾಜ್ಯಗಳು ಸೋಂಕಿನಿಂದ ಆಗುತ್ತಿರುವ ಸಾವುಗಳನ್ನು ಅವಲೋಕಿಸಬೇಕು, ಜಿಲ್ಲಾ ಮತ್ತು ಆಸ್ಪತ್ರೆವಾರು ಗಂಭೀರ ಪ್ರಕರಣಗಳನ್ನು ಗುರುತಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು, ಆರ್ಟಿಪಿಸಿಆರ್ ಸಾಮರ್ಥ್ಯದೊಂದಿಗೆ ಉತ್ತಮ ಸೇವೆ ಒದಗಿಸಬೇಕು ಎಂದು ಸೂಚಿಸಿದರು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸಿಎಸ್ಐಆರ್ ಹಾಗೂ ಜಿನೋಮಿಕ್ಸ್ ಮತ್ತು ಸಂಯೋಜನಾ ಜೀವಶಾಸ್ತ್ರ ಕೇಂದ್ರ ಐಜಿಐಬಿ ಅಭಿವೃದ್ಧಿಪಡಿಸಿರುವ ಫೆಲುಡಾ ಕೋವಿಡ್ ಪರೀಕ್ಷೆ ನಡೆಸುವ ವಾಣಿಜ್ಯ ಆರಂಭಕ್ಕೆ ಭಾರತೀಯ ಔಷಧ ಮಹಾನಿಯಂತ್ರಕರು ಒಪ್ಪಿಗೆ ನೀಡಿದ್ದಾರೆ. ಮಾರ್ಗಸೂಚಿಯಂತೆ ಈ ಪರೀಕ್ಷೆ ಶೇಕಡ 96% ಸೂಕ್ಷ್ಮತೆಯೊಂದಿಗೆ ಉತ್ತಮ ಗುಣಮಟ್ಟದ ಮಾನದಂಡಗಳನ್ನು ಪೂರೈಸಲಿದೆ. ಅಲ್ಲದೆ ಕೊರೋನಾ ಸೋಂಕನ್ನು ಶೇಕಡ 98% ನಿಖರವಾಗಿ ಪತ್ತೆ ಮಾಡಲಿದೆ. ಸಾರ್ಸ್ ಕೋವಿಡ್-19 ಪತ್ತೆಗೆ ಸಿಆರ್ಐಎಸ್ಪಿಆರ್ನ ಆಧುನಿಕ ತಂತ್ರಜ್ಞಾನವನ್ನು ಈ ಪರೀಕ್ಷೆ ಒಳಗೊಂಡಿದೆ. ಕೋವಿಡ್ ಪತ್ತೆ ಪರೀಕ್ಷೆಯಲ್ಲಿ ಭಾರತ ಹೊಸ ದಾಖಲೆ ನಿರ್ಮಿಸಿದೆ. ಇದೇ ಮೊದಲ ಬಾರಿ ಕಳೆದ 24 ಗಂಟೆಗಳಲ್ಲಿ 12 ಲಕ್ಷಕ್ಕೂ ಅಧಿಕ ಸೋಂಕು ಪತ್ತೆ ಪರೀಕ್ಷೆಗಳನ್ನು ನಡೆಸಲಾಗಿದೆ. ನಿನ್ನೆ ಒಂದೇ ದಿನ ದೇಶಾದ್ಯಂತ 12,06,806 ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಒಟ್ಟಾರೆ ಪರೀಕ್ಷೆಗಳ ಸಂಖ್ಯೆ 6.36 ಕೋಟಿಗೆ ಏರಿಕೆಯಾಗಿದೆ. ಕಳೆದ ಏಪ್ರಿಲ್ನಿಂದೀಚೆಗೆ ಪ್ರತಿದಿನ 10,000ಕ್ಕೂ ಅಧಿಕ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದ್ದು ಆ ಪ್ರಮಾಣ ಇದೀಗ 12 ಲಕ್ಷಕ್ಕೆ ಏರಿಕೆಯಾಗಿದೆ. ಕಳೆದ 9 ದಿನಗಳ ಅವಧಿಯಲ್ಲಿ 1 ಲಕ್ಷ ಪರೀಕ್ಷೆಗಳನ್ನು ನಡೆಸಿರುವುದು ದಾಖಲೆಯಾಗಿದೆ. ಅಲ್ಲದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೋಂಕು ಪತ್ತೆ ಪರೀಕ್ಷೆಗೆ ವ್ಯಾಪಕ ಕ್ರಮಗಳನ್ನು ಕೈಗೊಂಡಿವೆ. 5 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರತಿದಿನ ನಿಗದಿಪಡಿಸಿರುವ ಪ್ರತಿ ಮಿಲಿಯನ್ ಜನಸಂಖ್ಯೆಗೆ 140ಕ್ಕೂ ಅಧಿಕ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ. ಇದಕ್ಕಾಗಿ ದೇಶದಲ್ಲಿ 1,773 ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 92,605 ಹೊಸ ಕೋವಿಡ್-19 ಪ್ರಕರಣಗಳು ದೃಢಪಟ್ಟಿವೆ. ಇದರಿಂದಾಗಿ ಒಟ್ಟು ಸೋಂಕಿತರ ಪ್ರಕರಣಗಳ ಸಂಖ್ಯೆ 54,620ಕ್ಕೆ ಏರಿಕೆಯಾಗಿದೆ. ಈ ಪೈಕಿ 10,10,824 ಸಕ್ರಿಯ ಪ್ರಕರಣಗಳಾಗಿವೆ. 43,03,044 ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಒಟ್ಟು ಚೇತರಿಕೆ ಪ್ರಮಾಣ 79.68ಕ್ಕೆ ಏರಿಕೆಯಾಗಿದೆ. ಕೋವಿಡ್ನಿಂದಾಗಿ ಈವರೆಗೆ 86,725 ಮಂದಿ ಸಾವನ್ನಪ್ಪಿದ್ದು ಮರಣ ಪ್ರಮಾಣ ಶೇಕಡ 1.61ರಷ್ಟಿದೆ. ದೇಶದಲ್ಲಿ ವೈಯಕ್ತಿಕ ರಕ್ಷಣಾ ಸಾಧನ ಪಿಪಿಇ ಕಿಟ್ ಉತ್ಪಾದನೆಯಲ್ಲಿ ಗಣನೀಯ ಪ್ರಗತಿ ಸಾಧಿಸಲಾಗಿದ್ದು 1,100ಕ್ಕೂ ಅಧಿಕ ಉತ್ಪಾದಕರು ಪಿಪಿಇ ಕಿಟ್ಗಳ ಉತ್ಪಾದನೆಯಲ್ಲಿ ತೊಡಗಿದ್ದಾರೆ ಎಂದು ಕೇಂದ್ರ ಜವಳಿ ಸಚಿವೆ ಸ್ಮೃತಿ ಇರಾನಿ ಲೋಕಸಭೆಗೆ ತಿಳಿಸಿದ್ದಾರೆ. ಸೆಪ್ಟೆಂಬರ್ 13ರವರೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯಕ್ಕೆ 1.42 ಕೋಟಿ ಪಿಪಿಇ ಕಿಟ್ ಪೂರೈಕೆಯಾಗಿದ್ದು ಅವುಗಳನ್ನು ಬೆಂಗಳೂರು, ಸೂರತ್, ಅಹಮದಾಬಾದ್, ಲೂಧಿಯಾನಾ ಸೇರಿದಂತೆ ದೇಶಾದ್ಯಂತ ಇರುವ ಜವಳಿ ಕ್ಲಸ್ಟರ್ಗಳಿಂದ ಪೂರೈಕೆಯಾಗಿದ್ದು ಅವುಗಳಲ್ಲಿ 1 ಕೋಟಿಗೂ ಅಧಿಕ ಕಿಟ್ಗಳನ್ನು ಕೇಂದ್ರ ಆರೋಗ್ಯ ಸಚಿವಾಲಯ ಎಲ್ಲ ರಾಜ್ಯಗಳಿಗೆ ತಲುಪಿಸಿದೆ.
ಪಿಪಿಇ ಕಿಟ್ಗಳ ಪೂರೈಕೆಯಲ್ಲಿ ಯಾವುದೇ ಅಡೆತಡೆಯಾಗದಂತೆ ಪೂರೈಕೆ ಸರಣಿಯ ಮೇಲೆ ನಿಗಾ ಇಡಲು ಕೇಂದ್ರೀಕೃತ ತುರ್ತು ನಿಯಂತ್ರಣ ಕೇಂದ್ರವನ್ನು ಸ್ಥಾಪಿಸಲಾಗಿದ್ದು 200ಕ್ಕೂ ಅಧಿಕ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಪಿಪಿಇ ಕಿಟ್ಗಳ ಬೇಡಿಕೆ ಮತ್ತು ಪೂರೈಕೆ ಮೇಲೆ ತೀವ್ರ ನಿಗಾ ಇರಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ವಿಜಯಪುರದ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದ 11ನೇ ಘಟಿಕೋತ್ಸವ ನಿನ್ನೆ ನಡೆಯಿತು. ಕೋವಿಡ್ ಸೋಂಕು ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮದೊಂದಿಗೆ ವಿಶ್ವವಿದ್ಯಾಲಯಗಳ ಅನುದಾನ ಆಯೋಗ ಹಾಗೂ ನೂತನ ರಾಷ್ಟೀಯ ಶಿಕ್ಷಣ ನೀತಿಯ ಸದಸ್ಯ ಪ್ರೊಫೆಸರ್ ಎಂಕೆ ಶ್ರೀಧರ್ ಆನ್ಲೈನ್ ಮೂಲಕ ಘಟಿಕೋತ್ಸವ ಉದ್ದೇಶಿಸಿ ಭಾಷಣ ಮಾಡಿದರು. ಪದವಿ ಶಿಕ್ಷಣದಲ್ಲಿ ಅವರು ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಹೊಸ ರಾಷ್ಟೀಯ ಶಿಕ್ಷಣ ನೀತಿ 2020 ಮಹಿಳೆಯರು ಮತ್ತು ವಿವಿಧ ವರ್ಗ ಹಾಗೂ ದುರ್ಬಲ ಸಮುದಾಯಗಳ ಮಕ್ಕಳನ್ನು ಶೈಕ್ಷಣಿಕವಾಗಿ ಅಭಿವೃದ್ಧಿಗೊಳಿಸಿ ಅವರನ್ನು ಮುಖ್ಯವಾಹಿನಿಗೆ ತರುವ ಉದ್ದೇಶವನ್ನು ಹೊಂದಿದೆ. ಶಿಕ್ಷಣ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು ನೂತನ ಶಿಕ್ಷಣ ನೀತಿಯನ್ನು ಸಮರ್ಥವಾಗಿ ಜಾರಿಗೊಳಿಸಬೇಕು ಎಂದು ಕರೆ ನೀಡಿದರು. ಜೊತೆಗೆ ನಿಮ್ಮ ಭವಿಷ್ಯದ ರೂಪಿಸುವಂತಹ ವಿಷಯನೂ ತಗೋಬಹುದು. ವಿಶೇಷತೆಯನ್ನು ಪಡೆಯುವಂಥ ಸ್ಪೆಷಲೈಸೇಷನ್ ಮಾಡೋಕ್ಕೂ ಅವಕಾಶ ಇದೆ. ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ಇರುವಂಥ ಭಾವನೆಗಳನ್ನ ಸ್ಪಂದಿಸುವಂಥದ್ದು ಕೂಡ ಇದೆ. ಘಟಿಕೋಲಿ ಪ್ರಭಾರ ಕುಲಪತಿ ಪ್ರೊಫೆಸರ್ ಓಂಕಾರ್ ಕಾಕಡೆ ಉಪಸ್ಥಿತರಿದ್ದರು. ಕೋಲಾರ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಕೆರೆಕಟ್ಟೆಗಳು ತುಂಬಿ ಹರಿಯುತ್ತಿದ್ದು ರೈತರು ಮತ್ತು ಗ್ರಾಮಸ್ಥರ ಮುಖದಲ್ಲಿ ಮಂದಹಾಸ ಮೂಡಿದೆ. ಜಿಲ್ಲೆಯ ದೊಡ್ಡ ಕೆರೆಗಳಲ್ಲಿ ಒಂದಾದ ಅಗ್ರಹಾರದ ಕೆರೆ ಕೆಸಿ ವ್ಯಾಲಿಯಿಂದ ಹರಿಸಿದ ನೀರು ಮತ್ತು ಮಳೆಯಿಂದಾಗಿ ತುಂಬಿ ಹರಿಯುತ್ತಿದ್ದು ಸುತ್ತಲಿನ ಜನರಲ್ಲಿ ಕೆರೆಯನ್ನು ವೀಕ್ಷಿಸಿ ಆನಂದಿಸುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಸಂಪಂಗಿ ರಾಮಯ್ಯ. ಕೋಲಾರ ಜಿಲ್ಲೆಯಲ್ಲಿ ಬಹಳ ವರ್ಷಗಳಿಂದ ಉತ್ತಮ ಮಳೆಯಾಗದೆ ಕೊಳವೆ ಬಾವಿಗಳು ಬತ್ತಿ ಹೋಗಿದ್ದವು. ಈ ವರ್ಷ ಸಾಕಷ್ಟು ಮಳೆಯಾಗಿದ್ದು ಕೆರೆಗಳು ತುಂಬಿವೆ. ಬತ್ತಿ ಹೋಗಿದ್ದ ಕೊಳವೆ ಬಾವಿಗಳಲ್ಲಿ ಮತ್ತೆ ನೀರು ಬರುತ್ತಿವೆ ಎಂದರು. ಮಲ್ಲಿಕಾ ಮಾವಿನ ಗಿಡ ಬಿಟ್ಟಿದ್ದೀನಿ, ನಮ್ ಬಾವಿ ಒಂದೈತೆ, ನಾವೇನು ಬೆಳೆ ಮಾಡಲ್ಲ. ಮತ್ತೋರ್ವ ರೈತ ನಾರಾಯಣಸ್ವಾಮಿ, ಕೋಲಾರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಕೆರೆಯಾದ ಅಗ್ರಹಾರದ ಕೆರೆ 20 ವರ್ಷಗಳ ಬಳಿಕ ಮೊದಲ ಬಾರಿಗೆ ತುಂಬಿದೆ. ಇದರಿಂದಾಗಿ ಬತ್ತಿ ಹೋಗಿದ್ದ ಕೆರೆ ಬಾವಿಗಳಿಗೆ ನೀರು ಬಂದಿದೆ ಎಂದು ತಿಳಿಸಿದರು. ಏನಿಲ್ಲ, ಇವಾಗ ಕೆರೆ ನೀರು ಬಂದಂತ ನಮ್ಗೆ ಅನುಕೂಲ ಆಗಿದೆ. ನಾವು ಇನ್ನು ಮುಂದೆ ಏನು ಹೆಸರು ಮಾಡಬೇಕಿನ್ನ ಇವಾಗ ಈ ಕೆಳನ್ನು ಬಿಡೋದಿ. ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಪ್ರೀತಿ, ಅಗ್ರಹಾರದ ಕೆರೆ ತುಂಬಿರುವುದರಿಂದ ರೈತರು ಸಂತಸಗೊಂಡಿದ್ದು ದೂರದ ಗ್ರಾಮಗಳ ಜನರು ಬಂದು ವೀಕ್ಷಿಸುತ್ತಿದ್ದಾರೆ ಎಂದರು. ಎಂಜಾಯ್ಮೆಂಟ್ಗೋಸ್ಕರ ಈ ಪ್ಲೇಸ್ಗೆ ಬಂದಿದ್ದೀವಿ. ಇಂಥ ಸುಂದರವಾದ ವಾತಾವರಣ ನೀವೆನ್ನೆಲ್ಲೂ ನೋಡಕ್ ಸಾಧ್ಯನೇ ಇಲ್ಲ. ಇಲ್ಲಿ ಬಂದು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಕ್ಕೆ ಮತ್ತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ತುಂಬಾ ಖುಷಿ ಆಗತ್ತೆ. ಮತ್ತು ಬಹಳ ವರ್ಷಗಳ ಬಳಿಕ ಕೆರೆ ತುಂಬಿರುವುದರಿಂದ ಸಂತಸವಾಗಿದೆ ಎಂದರು. ಒಂದೇ ಇಲ್ಲಿ ತುಂಬಾ ಚೆನ್ನಾಗಿ ಹರಿತಾ ಇದೆ ನೀರು, ನೀವು ನೋಡ್ಬೋದು ಹಿಂದೆ ದೃಶ್ಯದಲ್ಲಿ. ಸೊ ನೀವು ಬಂದು ನೋಡ್ಬೋದು ಎಂದು. ಇಲ್ಲಿ ಒಂಥರ ತುಂಬಾ ಚೆನ್ನಾಗಿ ಅನಿಸ್ತಿದೆ, ಯಾಕಂದ್ರೆ ಇಲ್ಲಿ ಯಾವುದು ಸುತ್ತಮುತ್ತ ಯಾವುದು ಕೆರೆಗಳಿಲ್ಲ. ಇಲ್ಲಿ ಅಂದ್ರೆ ಈ ತರ ಹರಿಯುವಂತ ಕೆರೆಗಳು, ಇದು ಕೋಲಾರ ಜಿಲ್ಲೆಯಲ್ಲೇ ಒಂದು ದೊಡ್ಡ ಕೆರೆ, ಇದು ತುಂಬಾ ದೊಡ್ಡವಾದ ಕೆರೆ ಇದು. ಸೊ ಇಲ್ಲಿ ಬಂದು ಎಂಜಾಯ್ ಮಾಡೋದಕ್ಕೆ ನನ್ಗೆ ತುಂಬಾ ಖುಷಿ ಆಗ್ತಿದೆ. ಇಟಾಲಿಯನ್ ಓಪನ್ ಟೆನಿಸ್ ಟೂರ್ನಿಯಲ್ಲಿಂದು 2 ಸೆಮಿಫೈನಲ್ ಪಂದ್ಯಗಳು ನಡೆಯಲಿವೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಸಿಮೋನಾ ಹ್ಯಾಲೆಪ್ ಮತ್ತು ಸ್ಯಾನಿಯಾರ್ಡ್ ಗಾರ್ಬೆನ್ ಮುರುಗುಜ ನಡುವೆ ಹಣಾಹಣಿ ನಡೆಯಲಿದೆ. ಮತ್ತೊಂದು ಸೆಮಿಫೈನಲ್ಸ್ನಲ್ಲಿ ವಿಶ್ವದ 4ನೇ ಶ್ರೇಯಾಂಕಿತ ಕರೋಲಿನಾ ಪಿಸ್ಬೋಕಾ ಮತ್ತು 19ನೇ ಶ್ರೇಯಾಂಕಿತ ಜೆಕ್ ರಿಪಬ್ಲಿಕ್ನ ಮರ್ಕೆತಾ ವೊಂಡ್ರೊಸೋವಾ ನಡುವೆ ಪಂದ್ಯ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಸಭೆಯಲ್ಲಿ ರೈತರ ಕುರಿತ 2 ಮಸೂದೆಗಳ ಮಂಡನೆ, ಪ್ರತಿಪಕ್ಷಗಳಿಂದ ತೀವ್ರ ವಿರೋಧ, ಗದ್ದಲ, ಕಲಾಪ ಮುಂದೂಡಿಕೆ. ನಾಳೆಯಿಂದ ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನ ಆರಂಭ, ಇದೇ ಮೊದಲ ಬಾರಿಗೆ ಡಿಜಿಟಲ್ ತಂತ್ರಜ್ಞಾನ ಬಳಕೆ.
ಮೆಗಾ ಇ ಲೋಕ್ ಅದಾಲತ್ನಲ್ಲಿ 1.14 ಲಕ್ಷ ಮೊಕದ್ದಮೆ ಇತ್ಯರ್ಥ. ಸಂಬಂಧಿಸಿದವರಿಗೆ 353.68 ಕೋಟಿ ರೂಪಾಯಿ ಪರಿಹಾರ ವಿತರಣೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ, ರಾಜ್ಯದ ಕರಾವಳಿ ಸೇರಿ ಹಲವೆಡೆ ವ್ಯಾಪಕ ಮಳೆ, ಉಡುಪಿಯಲ್ಲಿ 200ಕ್ಕೂ ಹೆಚ್ಚು ಜನರ ಸ್ಥಳಾಂತರ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 4:30 ಡಿಡಿ ಚಂದನದಲ್ಲಿ. ನಮಸ್ಕಾರ.